ನಮಸ್ತೆ ಹೋಮ ಕುಂಡದಿಂದ ತೆಗೆದು ತಂದ ಕಾಸನ್ನು ಏನು ಮಾಡಬೇಕು ಅಂತ ತುಂಬ ಜನರಿಗೆ ಸಂದೇಹ ಇದೆ ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಸರಿ ಮನೆಯಲ್ಲಿ ಸರಿ ಮಾಡುವ ಯಾಗ ತುಂಬ ತುಂಬ ವಿಶೇಷವಾದದ್ದು ಆ ಯಾಗವನ್ನು ಮಾಡಿ ಕೊನೆಯಲ್ಲಿ ಪೂರ್ಣಾಹುತಿ ಕೊಡುವಾಗ ನಾಣ್ಯಗಳನ್ನು ಅದರೊಳಗಡೆ ಸೇರಿಸ್ತೀವಿ ಆ ಪೂರ್ಣಾಹುತಿ ಪೂಜೆ ಎಲ್ಲ ಮುಗಿದ ಮೇಲೆ ಹೋಮಕುಂಡದಲ್ಲಿರುವ ಕುಂಡದಲ್ಲಿರುವ ಭಸ್ಮವನ್ನು ಎತ್ಕೊಳ್ಳೋವಾಗ ಅದ್ರ ಜೊತೆ ಈ ಕಾಸನ್ನು ಎತ್ಕೊಬೇಕು ತುಂಬ ಜನ ಮಾಡೋ ತಪ್ಪು ಏನಂದರೆ ಹೋಮ ಮಾಡಿ ಮುಗಿಸಿ ಆ ಹೋಮಕುಂಡದಿಂದ ಇನ್ನು ಇನ್ನೂ ಹೋಗೇ ಬರ್ತಾ ಇರುತ್ತೆ ಇನ್ನೂ ಪೂರ್ಣ ಶಾಂತಿ ಆಗಿರೋದಿಲ್ಲ ಒಳಗಡೆನೆ ನಾ ಮುಂದು ತಾ ಮುಂದು ಅಂತ ಹೋಗಿ ಕಡ್ಡಿ ತಗೊಂಡು ಆ ಕಾಸನ್ನು ಎತ್ಕೊಳ್ಳೋದು ಏನೋ ಒಂದು ಬಾಧೆ ಬಿದ್ದು ಆ ಕಾಸನ್ನು ಎತ್ಕೊಬೇಕು ಅಷ್ಟೇ ಅಂತ ಮುಗಿಬಿಡೋದು ತುಂಬ ತಪ್ಪು ಕಾರಣವೇ ಗೊತ್ತಿಲ್ಲದೆ ಅದರಲ್ಲಿರೋ ಭಸ್ಮ ಮತ್ತು ಕಾಸನ್ನು ಎತ್ಕೊಬೇಕು ಅನ್ನೋದು ಮಾತ್ರ ಆ ರೀತಿ ಮಾಡಿಸುತ್ತೆ ಯಾಕೆ ಈ ತಪ್ಪನ್ನು ಮಾಡಬಾರ್ದು ಅಂತ ಮೊದಲು ತಿಳ್ಕೊಳ್ಳಿ ಒಬ್ಬರು ಕುಳಿತು ಊಟ ಮಾಡುವಾಗ ಅವರ ಕೈಯಿಂದ ಅಥವಾ ತಟ್ಟೆಯಿಂದ ಆ ತುತ್ತನ್ನು ಎತ್ಕೊಳ್ಳೋದು ಎಷ್ಟು ದೊಡ್ಡ ತಪ್ಪು ಅದು ನಾಗರಿಕತೆಯೂ ಅಲ್ಲ ಅನಾಗರಿಕತೆ ವಿಷಯ ಅಂತ ಹೇಳ್ಬೋದು ನಾವು ಅವರ ಹತ್ರ ಕೇಳಿ ಅವರೇ ತಗೊಳ್ಳಿ ಅಂತ ಕೊಟ್ಟು ನಾವು ತಗೊಂಡಾಗ ಅದು ನಾಗರಿಕತೆ ಅಂತ ಅನಿಸುತ್ತೆ ಅದೇ ರೀತಿ ಅಗ್ನಿದೇವ ಆಹಾರವನ್ನು ಸೇವಿಸೋದೆ ಯಾಗದ ಬೆಂಕಿ ಅಗ್ನಿದೇವನಿಗೆ ಎಲ್ಲವನ್ನೂ ಅರ್ಪಿಸ್ತೀವಿ ಅದನ್ನು ಅಗ್ನಿದೇವ ಸೇವಿಸ್ತಿದ್ದಾರೆ ಅವರೇ ಇನ್ನೂ ಶಾಂತಿ ಆಗಿಲ್ಲ ಇನ್ನು ಬೆಂಕಿ ಇರುತ್ತೆ ಅಂಥ ಸಮಯದಲ್ಲಿ ಹೋಗಿ ಒಂದು ಕಡ್ಡಿಯಿಂದ ಕೆದಕಿ ಮಾಡಿ ಅದರಿಂದ ಭಸ್ಮ ಮತ್ತು ಕಾಸನ ಎತ್ಕೊಂಡ್ರೆ ಅದು ಪುಣ್ಯನ ಅಥವಾ ಪಾಪನ ನೀವೇ ಯೋಚನೆ ಮಾಡಿ ಅದರಿಂದ ಇನ್ಮೇಲೆ ಯಾಗ ಮಾಡಿದ ಹತ್ರ ಅಗ್ನಿದೇವ ಶಾಂತಿ ಆಗಿದಾನ ಮೊದಲು ನೋಡಿ ಅದರಲ್ಲಿ ಸ್ವಲ್ಪನಾದರೂ ಬಿಸಿ ಇದೆ ಅಂದರೆ ಅದರಲ್ಲಿ ಅಗ್ನಿದೇವ ಇದ್ದಾನೆ ಅಂತ ಅರ್ಥ ಹೋಮಕುಂಡದ ಬಿಸಿ ಪೂರ್ತಿಯಾಗಿ ಶಾಂತಿ ಆದ್ಮೇಲೆನೆ ಅಗ್ನಿದೇವ ತೃಪ್ತಿಯಾಗಿ ಸಂತೋಷವಾಗಿ ಅಲ್ಲಿಂದ ಹೊರಟಿದ್ದಾರೆ ಅಂತ ಅರ್ಥ ಅದಾದ್ಮೇಲೆ ಆ ಹೋಮಕುಂಡದಲ್ಲಿ ಕಪ್ಪಾಗಿ ನಾಣ್ಯ ಇರುತ್ತೆ ಅದನ್ನ ಮನೆಗೆ ತಂದು ಆ ನಾಣ್ಯವನ್ನ ಒಂದು ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಖಜಾನೆ ಅಥವಾ ಹಣ ಇಡುವ ಜಾಗ ಅಥವಾ ಬೀರು ಲಾಕರ್ನಲ್ಲಿ ಇಡಬಹುದು ನಾಲ್ಕೈದು ನಾಣ್ಯ ಇದೆ ಅಂದರೆ ನೀವು ಎಲ್ಲೆಲ್ಲಿ ಹಣವನ್ನ ಇಡ್ತೀರೋ ಅಲ್ಲಿ ಲಾಕರ್ನಲ್ಲಿ ಅಥವಾ ವ್ಯಾಪಾರ ಸ್ಥಳಗಳಲ್ಲಿ ಎಲ್ಲ ಇಡ್ಬೋದು ಬೇರೆ ಬೇರೆ ದೇವಸ್ಥಾನಗಳಿಂದ ಈ ರೀತಿ ತಂದ ನಾಣ್ಯಗಳನ್ನು ಒಂದೇ ಹತ್ತಿರ ಇಡ್ಬೋದು ಆ ರೀತಿ ಜಾಸ್ತಿ ನಾಣ್ಯಗಳಿವೆ ಏನು ಮಾಡೋದು ಅನ್ನೋದು ಒಂದು ಡಬ್ಬದಲ್ಲಿ ಹಾಕಿಟ್ಟಿರಿ ಯಾರಾದರೂ ವ್ಯಾಪಾರ ಪ್ರಾರಂಭ ಮಾಡ್ತಿದ್ದೀವಿ ಅಂದರೆ ಅವರು ಕೇಳಿದರೆ ಹೋಮಕುಂಡದಿಂದ ತೆಗೆದ ನಾಣ್ಯ ಅಂತ ಹೇಳಿ ಅವರಿಗೆ ಕೊಡ್ಬೋದು ಈ ನಾಣ್ಯ ಇಡೋದ್ರಿಂದ ಏನು ಫಲ ಅಂದರೆ ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಖಂಡಿತ ಅಲ್ಲಿ ನೆಲೆಸಿರುತ್ತೆ ತುಂಬಾ ಜನ ಕಾರಣ ಗೊತ್ತಿಲ್ಲದೇನೆ ಆ ನಾಣ್ಯವನ್ನ ತಂದ್ಬಿಡ್ತಾರೆ ಆದರೆ ಅದನ್ನ ಏನ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ ಆದ್ರಿಂದ ಈ ಒಳ್ಳೆಯ ಮಾಹಿತಿಯನ್ನ ಬೇರೆಯವ್ರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಉಪಯುಕ್ತವಾದ ಮಾಹಿತಿಯನ್ನು ನೋಡೋಣ ಧನ್ಯವಾದಗಳು